हेलो फ्रेंड्स, वेलकम बैक टू माय चैनल अरुणा एचएल क्रिएशंस के स्वागत। फ्रेंड्स, इवत्तु बेसिगे टाइम नल्ली चर्मन याव तर कापाडकोबेकु मत्तु यावदन्नादरू यूज माडिद्रे याव तर यूज आगुत्ते याव तर वस्तुगळन्नु यूज माडबेकु ಅಂತಂದು ನಿಮಗೆ ಇವತ್ತು ನಾನೇ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣವಾ. ಮೊದಲು ಬೇಸಿಗೆ ಟೈಮ್ ಬಂತಪ್ಪ ಅಂದರೆ ಸಾಕು, ಕಿರಿಕಿರಿ ಕಿರಿ ಎಲ್ಲ ಆಗುತ್ತೆ, ಬೆವರು ಸೆಲೆ ಎಲ್ಲ ಆಗುತ್ತೆ, ಶೆಕೆ ಶೆಕೆ ಆಗುತ್ತೆ, ಮತ್ತು ಮೈ ಚರ್ಮ ಎಲ್ಲ ಡಾರ್ಕ್ನೆಸ್ ಆಗುತ್ತೆ, ಈ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಪ್ಪ ಅಂತಂದರೆ ಒಂದೆರಡು ಟಿಪ್ಸ್ನ ಫ್ರೆಂಡ್ಸ್ ಮೊದಲೇ ಟಿಪ್ಸ್ ಹೇಳಬೇಕಪ್ಪ ಅಂತಂದರೆ, ಒಂದು ಮನೆಯಲ್ಲಿ ನಾಲ್ಕೈದು ಜನ ಆದರೂ ಇರ್ತಾರೆ, ಇಲ್ಲವಂದ್ರೆ ಜಾಸ್ತಿ ಜನ ಆದರೂ ಇರ್ಬೋದು. ಅವಾಗ ಏನು ಮಾಡಬೇಕಪ್ಪ ಅಂದರೆ ಒಂದೇ ಸೋಪು ಯೂಸ್ ಮಾಡಬಾರ್ದು, ಎಲ್ಲರೂ ಪ್ರತ್ಯೇಕವಾಗಿ ಬೇರೆ ಬೇರೆ ಸೋಪನ್ನು ಯೂಸ್ ಮಾಡಬೇಕು. ಅಂತಂದರೆ ಒಬ್ರಿಗೆ ಅಲರ್ಜಿ ಇದ್ದರೆ ಮತ್ತು ಇನ್ನೊಬ್ಬರಿಗೆ ಅದೇ ಅಂಟುತ್ತೆ, ಅದಕ್ಕೋಸ್ಕರ ಒಂದು ಸೋಪ್ ಮಾತ್ರ ಯೂಸ್ ಮಾಡಬಾರ್ದು. ಎಲ್ಲರೂ ಪ್ರತ್ಯೇಕವಾಗಿ ಒಂದೊಂದೇ ಸೋಪು, ಬೇರೆ ಬೇರೆದು ಸೋಪು ಯೂಸ್ ಮಾಡಬೇಕು. ಮತ್ತು ಗ್ಲಿಸರಿನ್ಯುಕ್ತ ಸೋಪನ್ನೇ ಯೂಸ್ ಮಾಡಿ. ಈ ಬೇಸಿಗೆ ಟೈಮಲ್ಲಿ ಡ್ರೈ ಸ್ಕಿನ್ ಆಗೋದಿಲ್ಲ, ಚರ್ಮನು ಹೊಳಪು ಬರುತ್ತೆ. ಫ್ರೆಂಡ್ಸ್, ಎರಡನೇ ಸ್ಟಿಪ್ಸ್ ಹೇಳಬೇಕಪ್ಪ ಅಂತಂದರೆ, ಎರಡು ಸರಿ ಆದರೂ ದಿನಕ್ಕೆ ಈ ಬೇಸಿಗೆ ಟೈಮ್ನಲ್ಲಿ ಸ್ನಾನ ಮಾಡಬೇಕು. ಉಗುರು ಬೆಚ್ಚಗಿನ ನೀರಿನಲ್ಲಾದರೂ ಸ್ನಾನ ಮಾಡಿ ಮತ್ತು ತಣ್ಣೀರಿನಲ್ಲಾದರೂ ಸ್ನಾನ ಮಾಡಿ ಎರಡು ಟೈಮ್ ಮಾಡಬೇಕು. ಮಾಡಿದಂದರೆ ಮೈಗೂ ಆರಾಮಿರುತ್ತೆ, ನಾವು ಆ್ಯಕ್ಟಿವ್ ಆಗಿರುತ್ತೀವಿ ಆಗ್ತಿರ್ತೀವಿ. ಅದಕ್ಕೋಸ್ಕರ ಎರಡು ಸರಿ ಸ್ನಾನ ಮಾಡಬೇಕು. ಮೊದಲು ಮೂರನೇ ಸ್ಟಿಪ್ಸ್ ಏನು ಹೇಳಬೇಕಪ್ಪ ಅಂತಂದರೆ, ತಾಳೆಹಣ್ಣು ಸಿಗುತ್ತಲ್ವಾ, ತಾಳೆಹಣ್ಣಿಂದು ಒಳಗೆ ಒಂದು ಸ್ವಲ್ಪ ನೀರಿರುತ್ತೆ, ಅದನ್ನು ಮುಖಕ್ಕೆಲ್ಲ ಹಚ್ಕೊಂಡ್ವಿ ಅಂದರೆ ಹೊಳಪು ನೀರುತ್ತೆ ಮತ್ತು ಚರ್ಮಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ತುರಿಕೆ ಮತ್ತು ಬೆವರು ಸಾಲೆ ಅವೆ ಯಾವುದು ಆಗೋದಿಲ್ಲ. ಅದಕ್ಕೋಸ್ಕರ ತಾಳೆಹಣ್ಣಿಂದು ರಸನ ಹಚ್ಕೊಂಡ್ವಿ ಅಂದರೆ ತಂಪಾಗಿರುತ್ತೆ. ಫ್ರೆಂಡ್ಸ್, ತಾಳೆಹಣ್ಣು ಈ ಬೇಸಿಗೆ ಟೈಮ್ನಾಗಂತೂ ಅದ್ಭುತ ಶಕ್ತಿ ಕೊಡುತ್ತೆ, ಅದ್ಭುತ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ತಾಳೆಹಣ್ಣು ತಿನ್ನೋದ್ರಿಂದ ತಂಪನೂ ಆಗುತ್ತೆ ಮತ್ತು ಬಾಡಿಗೂ ಹಿತ ಆಗುತ್ತೆ. ನೆಕ್ಸ್ಟು ವೀಳ್ಯದೆಲೆ ಇರುತ್ತಲ್ವಾ, ವೀಳ್ಯದೆಲೆ ಅಂದರೆ ಅಡಿಕೆಲಿ ಹಾಕೊತಿರ್ತೀವಲ್ವಾ, ಆ ವೀಳ್ಯದೆಲೆನ ರಸವನ್ನು ತೆಗೆದು ಒಂದು ಸ್ವಲ್ಪ ನಾವು ಸ್ನಾನ ಮಾಡ್ತಿರ್ತೀವಲ್ವಾ, ಆ ನೀರಿಗೆ ಹಾಕಿ ಒಂದೆರಡು ಸ್ಪೂನ್ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಕೆಟ್ಟ ವಾಸನೆ ಬರ್ತಾ ಇರ್ತೈತೆ ಮೈಯಿಂದ, ಅದೂ ಹೋಗುತ್ತೆ ಮತ್ತು ವಾಸನೆ ಬರೋದಿಲ್ಲ. ಫ್ರೆಂಡ್ಸ್, ಅದಕ್ಕೋಸ್ಕರ ನಿಮಗೆ ವೀಳ್ಯದೆಲೆ ರಸವನ್ನು ಹಾಕಿ ಸ್ನಾನ ಮಾಡಿದರೆ ಇದಾಗುತ್ತೆ. ಮತ್ತು ಬೇಸಿಗೆ ಟೈಮ್ನಲ್ಲಿ ಇನ್ನೊಂದು ಮುಖ್ಯವಾದದ್ದಪ್ಪ ಅಂತಂದರೆ ಪಪ್ಪಾಯಿ ಹಣ್ಣಿಂದು. ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದನೂ ಒಳ್ಳೆಯದಾಗುತ್ತೆ ಮತ್ತು ಎಲೆ ರಸವನ್ನು ಕುಡಿಯೋದ್ರಿಂದನೂ ಬೆವರು ಸಾಲಿ ಬರೋದಿಲ್ಲ ಮತ್ತು ಮೈ ಒಡೆಯೋದು ತುರಿಕೆ ಸ್ಟಾರ್ಟ್ ಆಗೋದು ಅದೆಲ್ಲ ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಮತ್ತು ಚಿಕ್ಕ ಚಿಕ್ಕ ಪೌಡ್ರ್ ಸಿಕ್ಕ ಸಿಕ್ಕ ಪೌಡ್ರ್ ಯಾವ್ಯಾವ ಸಿಗ್ತದೆ ಅವನ್ನೆಲ್ಲ ಹಚ್ಕೊಳೋದಕ್ಕಿಂತ ನಿಂಬೆಯುಕ್ತ ಪೌಡರ್ ಬರ್ತಾವಲ್ವ ಅವನ್ನ ಬಳಸಿದ್ನೆಂದ್ರೆ ಚರ್ಮಕ್ಕೆ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ಅಂದರೆ ಹೊಳಪು ಇರುತ್ತೆ, ಬೆವರು ಸಾಲಿ ಬರೋದಿಲ್ಲ ಮತ್ತು ಶೆಕೆ ಶೆಕೆನೂ ಆಗೋದಿಲ್ಲ. ಮತ್ತು ಈ ತಿನ್ನೋದ್ರಿಂದ ಏನಪ್ಪ ಅಂತಂದರೆ ತಾಜಾ ಸೊಪ್ಪುಗಳನ್ನ ತಿನ್ನಬೇಕು. ತಾಜಾ ಸೊಪ್ಪುಗಳನ್ನ ತರಕಾರಿನ ನಾವೆಷ್ಟು ಬಳಸ್ತೀವೋ ತಿನ್ನೋ ಊಟಕ್ಕೆ, ಅದರಿಂದ ನಮಗೆ ಶಾರೀರಿಕ ಪೋಷಣೆನೂ ಆಗುತ್ತೆ ಮತ್ತು ಉಲ್ಲಾಸನೂ ಮೂಡುತ್ತೆ ಅದರಿಂದನು. ಅದಕ್ಕೋಸ್ಕರ ಅತಿ ಹೆಚ್ಚಾಗಿ ಕ್ಯಾರೆಟು, ಸೌತೆಕಾಯಿ ಈ ಥರ ಎಲ್ಲ ಬೇಸಿಗೆ ಟೈಮ್ನಲ್ಲಿ ಯೂಸ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಥರ ಎಲ್ಲ ನೆರಿಗೆಗಳು ಹಾಕ್ತಿರ್ತಾವಲ್ವ ಕಣ್ಣತ್ರ, ಅದಕ್ಕೇನು ಮಾಡಬೇಕಪ್ಪ ಅಂತಂದರೆ ಈರುಳ್ಳಿನ ತುರಿದು ರಸವನ್ನು ತೆಗೆದು ಅಲ್ಲೆಲ್ಲ ಹಚ್ಕೊಂಡ್ವಿ ಅಂದರೆ ಅಪ್ಲೈ ಮಾಡಿದ್ನಂದ್ರೆ ದಿನಕ್ಕೆ ಎರಡು ಸಾರಿ ಆದರೂ ಮಾಡಬೇಕು, ಇಲ್ಲಂದ್ರೆ ವಾರಕ್ಕೆ ಎರಡು ಸಾರಿ ಆದರೂ ಕಂಪಲ್ಸರಿ ಮಾಡಬೇಕು. ಮಾಡೋದ್ರಿಂದ ನೆರಿಗೆಗಳು ಮೂಡೋದಿಲ್ಲ ಮತ್ತು ಕಪ್ಪು ಕಲೆಗಳು ಹೋಗುತ್ತೆ. ಯಾವುದು ಈರುಳ್ಳಿದು ರಸನ ತೆಗೆದು ತುರಿದು ಹಚ್ಚೋದ್ರಿಂದ ಮುಖಕ್ಕೆ ಹಚ್ಚಿ ತಿಕ್ಕೋದ್ರಿಂದ ನೆರಿಗೆಗಳು ಮೂಡೋದಿಲ್ಲ. ಮತ್ತು ವಾರಕ್ಕೊಮ್ಮೆ ಆದರೂ ಸಹಿತ ಈ ಬೇಸಿಗೆ ಟೈಮ್ನಾಗ ಎಳ್ಳೆಣ್ಣೆಯೊಳಗೆ ಒಂದು ಸ್ಪೂನ್ ವಿನಿಗರ್ ಬರೆಸಿ ಮೈಯೆಲ್ಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದು 10-15 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ತಂಪಿರುತ್ತೆ ಫ್ರೆಂಡ್ಸ್. ಇವಾಗ ಮತ್ತು ಅಲರ್ಜಿ ಆಗೋದು ಆ ಥರ ಏನು ಸ್ಕಿನ್ನಿಂದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ಎಳ್ಳೆಣ್ಣೆ ಅಂತೂ ತುಂಬ ಯೂಸಸ್ ಇದೆ ಎಳ್ಳೆಣ್ಣೆಯಿಂದ, ಮತ್ತು ಅಷ್ಟೇ ಉಪಯುಕ್ತವಾಗಿಯೂ ಇದೆ ಎಳ್ಳೆಣ್ಣೆ. ಆದ್ದರಿಂದ ಹೊಳಪು ಬರುತ್ತೆ ತುಂಬ,
ಅದಕ್ಕೋಸ್ಕರ ಎಳ್ಳೆಣ್ಣೆ ಮತ್ತು ವಿನಿಗರ್ನ ಯೂಸ್ ಮಾಡೋದ್ರಿಂದ ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಅಪ್ಲೈ ಮಾಡಿಕೊಂಡು ನಂತರ ಸ್ನಾನ ಮಾಡಿಬಿಟ್ವಿ ಅಂದರೆ ಇದನ್ನು ವಾರದಾಗ ಒಂದು ಸರಿ ಆದರೂ ಮಾಡಬೇಕು. ಇದರಿಂದ ಮಾಡೋದ್ರಿಂದ ಭಾಳ ತುಂಬ ಯೂಸಸ್ ಆಗುತ್ತೆ. ಮತ್ತು ನೆಕ್ಸ್ಟು ಕಣ್ಣಿಂದು ನೋಡಬೇಕಪ್ಪ ಅಂತಂದರೆ ಕಣ್ಣಿಗೆ ಕಾಡಿಗೆ ಹಚ್ಕೊತೀವಲ್ಲ ಜಾಸ್ತಿ ಅಪ್ಲೈ ಮಾಡಲಿಲ್ಲ ಅಂದ್ರೂ ಚಲೋ ಅದ, ಇಲ್ಲಾಂತಂದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಈ ಬೇಸಿಗೆ ಟೈಮ್ನಲ್ಲಿ. ಅದಕ್ಕೋಸ್ಕರ ಕಣ್ಣಿಗೆ ಕಾಡಿಗೆ ಹಚ್ಕೋಬಾರ್ದು. ಮತ್ತು ಇದು ಇಲ್ಲೆಲ್ಲ ಕಪ್ಪಾಗಿರುತ್ತಲ್ವ ಕಣ್ಣತ್ರ, ಅದಕ್ಕೆ ಸೌತೆಕಾಯಿನ ರೌಂಡಾಗಿ ಕಟ್ ಮಾಡಿಕೊಂಡು ಸೌತೆಕಾಯಿನ ಮೇಲೆ ಇಟ್ಕೊಂಡು ಒಂದು 10-15 ನಿಮಿಷ ಇಟ್ಟಿವಿ ಅಂದರೆ ಕಣ್ಣಿನ ಹತ್ರ ಸುತ್ತೋರ್ದ ಕಪ್ಪು ಕಲೆ ಬರೋದಿಲ್ಲ. ಮತ್ತು ಇದು ಮುಖ ಎಲ್ಲ ಚೆನ್ನಾಗಿ ಹೊಳಪಿರ್ಬೇಕಪ್ಪ ಅಂತಂದರೆ ಇದು ನಾನು ಎಷ್ಟೊಂದು ಸರಿ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಮುಖ ಅಂತೂ ತುಂಬ ಗ್ಲೋ ಬರುತ್ತೆ. ಅದಕ್ಕೋಸ್ಕರ ನಿಮಗೂ ಹೇಳ್ಕೊಡೋಣ ಅಂತಂದು ಇಷ್ಟಪಟ್ಟೆ. ಇದು ದಾಲ್ಚಿನ್ನಿ ಪೌಡ್ರ್ ಇರುತ್ತಲ್ಲ, ಶೆಕ್ಕೆ ಇರುತ್ತಲ್ವ, ಶೆಕ್ಕೆದು ಒಂದು ಇಷ್ಟು ತೊಗೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಗಂಧ ಇರುತ್ತಲ್ವ, ಗಂಧನ ಬೆರೆಸ್ಬೇಕು. ಬೆರೆಸಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ರಾತ್ರಿ ಆದರೂ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ತೊಳ್ಕೊಬೋದು. ಇಲ್ಲಾಂತಂದು ಬೆಳಗ್ಗೆ ಎದ್ದು ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಬಿಟ್ಟು ತೊಳ್ಕೊಂಡ್ವಿ ಅಂದರೆ ಭಾಳ ಚೆನ್ನಾಗಿ ಒಳಗೆ ಬರುತ್ತೆ, ಭಾಳ ಚೆನ್ನಾಗಿ. ನನಗಂತೂ ಎಷ್ಟೊಂದು ಸರಿ ಇದು ಭಾಳ ಯೂಸ್ ಆಗಿದೆ. ಓಕೆ, ನೀವು ಎಲ್ಲರೂ ಮಾಡ್ತೀರಿ ಅಂದ್ಕೊಳ್ತಿರ್ತೀನಿ, ನಾನು ಹೇಳಿರುವಂಥ ಉಪಯೋಗಗಳನ್ನು ಉಪಯುಕ್ತವಾಗಿದ್ದೇವೋ ಅಂದ್ಕೊಳ್ತೀನಿ. ಓಕೆ, ನಿಮಗೆ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಥ್ಯಾಂಕ್ ಯು, ನಮಸ್ಕಾರ.